ಗ್ರಾಮಸ್ಥರೆಲ್ಲರೂ ಕೂಡ ತಮಗೆ ಸ್ವಾಗತ ಮಾಡೋದಕ್ಕೆ ತಿಂಡಿಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ, ವಿಶೇಷವಾಗಿ ಕಾಲ್ ಸೂಪ್ ಮಾಡಿದ್ದಾರೆ ಅನ್ನುವಂಥದ್ದು. ಥ್ಯಾಂಕ್ ಯು. ನಮ್ಮ ನಗರಸಭಾ ಉಪಾಧ್ಯಕ್ಷರವರ ತಾಯಿ ಬೆಳಗ್ಗೆ 5 ಗಂಟೆಗೆ ಹೃದಯಾಘಾತದಿಂದ ತೀರ್ಕೊಂಡಿದ್ರು. ಅದು ನನಗೆ ವಿಷಯ ಮಾಡ್ತು. ನಗರಸಭಾ ಉಪಾಧ್ಯಕ್ಷರ ತಾಯಿ ತೀರ್ಕೊಂಡಿದ್ರೆ ಯಾಕಂದ್ರೆ ನಮ್ಮ ಕುಟುಂಬದವರಾಗಿರ್ತಾರೆ. ಅದರಿಂದ ಅಲ್ಲೋ ಗಾರ್ಲ್ಯಾಂಡ್ ಮಾಡಿ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬರಕ್ ಸ್ವಲ್ಪ ಲೇಟ್ ಆಯ್ತು. ಅಲ್ಲಿಂದ ಮತ್ತೆ ಇನ್ನೊಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕಾಯ್ತು. 4 ಕಾರ್ಯಕ್ರಮ ಮುಗಿಸಿ ಇದು ತಡವಾಗಿ ಬಂದಿದ್ದಕ್ಕೆ ನಾನು ಆಕ್ಚುಲಿ ಇವ್ರಿಗೆ ಕ್ಷಮೆ ಕೇಳ್ತೀನಿ. ಇನ್ನು ಯಾರು ತಿಂಡಿ ಮಾಡಿಲ್ಲ, ಕ್ಷಮೆ ಕೇಳ್ತೀನಿ ಅಂತ ಹೇಳಿ. ಅವರೆಲ್ಲರೂ ಕೂಡ ನಿಮಗೋಸ್ಕರನೇ ಕೇಳಿದ್ರೆ, ನಮ್ಮ ನಾಯಕರ ಜೊತೆ ನಾವು ತಿಂಡಿ ಮಾಡಬೇಕು. ಅವ್ರು ನಮಗೆ ಸಮಯವನ್ನು ಕೊಟ್ಟಿದ್ದಾರೆ. ಚುನಾವಣೆ ವ್ಯವಸ್ಥೆಯಲ್ಲಿ ಮಾತ್ರ ಅಲ್ಲ, ಪ್ರತಿ ಬಾರಿ 4-5 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ರು. ಆಕ್ಚುಲಿ ಅವ್ರು ರಾತ್ರಿ ಫೋನ್ ಮಾಡಿ ಕಾಲ್ ಸೂಪ್ ಮಾಡ್ತಾ ಇದೀವಿ ಅಂತ. ಕಾಲ್ ಸೂಪ್ ಬೇಗ ಬರಬೇಕಿತ್ತು ನಿಮಗೆ. ಕಾಲ್ ಸೂಪ್ ಅಂದ್ರೆ ಇಷ್ಟನಾ? ಅದು ಇಷ್ಟ, ಅವ್ರು ಹೇಳಿದ್ರು ಕಾಲ್ ಸೂಪ್ ಮಾಡ್ತಾ ಇದೀವಿ ಅಂತ. ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗ್ತಿದೆಲ್ಲ, ಅದಕ್ಕೆ ಕಾಲ್ ಸೂಪ್ ಇಡ್ಲಿ ಮಾಡ್ತೀವಿ ಅಂದ್ರು. ಪ್ರಚಾರ ಕಾರ್ಯ 12-1 ಗಂಟೆ ಆದ್ರೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಹಜವಾಗಿ JDS ಆದ್ರೆ ತುಂಬಾ ತಡವಾಗಿ ಪ್ರಚಾರ ಕಾರ್ಯ ಆರಂಭ ಆಗುತ್ತೆ ಅಂತ ಹೇಳ್ತಾರೆ. ನೀವು ತಿಂಡಿನೂ ಕೂಡ ತಡವಾಗಿ ಮಾಡ್ತಾ ಇದ್ರೆ ಶಕ್ತಿ ಬೇಕು, ಅದಕ್ಕಾಗಿ ಕಾಲ್ ಸೂಪ್. ಸಡನ್ಲಿ ಕೆಲವು ವಿಷಯದ ಸಾವಾಗೋದ್ರಿಂದ ನಾನು ಅಟೆಂಡ್ ಮಾಡ್ಲೇಬೇಕಂತ ಪರಿಸ್ಥಿತಿ ಬಂದಾಗ ತಡವಾಗಬೇಕಾಗ್ತದೆ. ಯಾಕೆ ಅದು ಸಾವು ತುಂಬಾ ಮುಖ್ಯ ಆಗ್ತದೆ ಅಟೆಂಡ್ ಮಾಡೋದು. ಅದರಿಂದ ಅಟೆಂಡ್ ಮಾಡಿ ಬರೋಕೆ ಲೇಟ್ ಆಯ್ತು. ನಾನು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಎಲ್ಲ ಊರಿಗೂ ಫೋನ್ ಮಾಡಿ ಲೇಟ್ ಆಯ್ತು ಅಂತ ಹೇಳಿದೀನಿ, ನಾನು ಅದು ಮಾಡ್ಕೊಂತೀನಿ. ಓಕೆ ಸರ್, ಪ್ರಚಾರ ಕಾರ್ಯ ಮುಂದುವರಿಸೋಣ. ನಾವು ಕೂಡ ಪವರ್ ವಿತ್ ಲೀಡರ್ ಕಾರ್ಯಕ್ರಮ ತಮ್ಮ ಜೊತೆ ಮುಂದುವರಿಯಲಿದೆ.